ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಹಬ್ಬದ ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ಕೂಡ ಇನ್ನೂ ಕೂಡ ತಿಳ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ. ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಬರ್ತಾನೆ ಇರುತ್ತೆ. ಹಾಗಾಗಿ ಇತ್ತೀಚೆಗೆ ಕೇಳಿರುವಂಥ ಒಂದಷ್ಟು ಪ್ರಶ್ನೆಗಳಿಗೆ ನಿಮಗೆ ಇವತ್ತು ಉತ್ತರನ ಕೊಡ್ತಾ ಇದ್ದೀನಿ. ಕೆಲವರು ಕೇಳಿದ್ರು, ಲಕ್ಷ್ಮೀ ಪೂಜೆಗಿಟ್ಟ ಎಲ್ಲ ವಸ್ತುಗಳನ್ನ ನಾವೇ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮಡ್ಲಕ್ಕಿನ ಮಾತ್ರ ದೇವಸ್ಥಾನಕ್ಕೆ ಕೊಡೋದು ಎಷ್ಟು ಸರಿ, ಅದನ್ನು ನಾವೇ ಉಪಯೋಗಿಸೋದ್ರಿಂದ ಏನಾದರೂ ತಪ್ಪಾಗತ್ತಾ ಅಂತ ಕೇಳಿದ್ರು. ಮತ್ತೆ ಇನ್ನೂ ತುಂಬಾ ಜನ ನಮ್ಗೆ ಈಗ ಮನೆಯಲ್ಲಿ ಹಿರಿಯರು ಯಾರೋ ಹೋಗಿದ್ದಾರೆ, ಒಂದು ವರ್ಷ ಯಾವುದು ಹಬ್ಬ ಮಾಡಬಾರ್ದು ಅಂತಾರೆ, ನಾವು ಲಕ್ಷ್ಮೀ ಪೂಜೆ ಮಾಡಬಾರ್ದ, ದೇವಸ್ಥಾನಕ್ಕೂ ಹೋಗ್ಬಾರ್ದ, ಹಾಗಿದ್ರೆ ಅವತ್ತಿನ ದಿವಸ ನಾವು ಹೇಗೆ ಪೂಜೆ ಮಾಡ್ಬೋದು ಅಂತ ಕೇಳಿದ್ದೀರಾ. ಮತ್ತೆ ಇನ್ನು ಕೆಲವರು, ನಾವು ವರಮಹಾಲಕ್ಷ್ಮಿಯನ್ನ ಕೂರಿಸುವಂತ ಪದ್ಧತಿ ನಮಗಿಲ್ಲ, ಆದ್ರೆ ನಾವು ಹಬ್ಬದ ದಿವಸ ಹೇಗ್ ಪೂಜೆ ಮಾಡ್ಬೋದು ಅದನ್ನ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಈಗ ನನಗೆ ಕೇಳಿರುವಂತ ಪ್ರಶ್ನೆ ಅದು, ನೀವು ದೇವ್ರ ಮನೆಯಲ್ಲೇನೆ ಲಕ್ಷ್ಮಿ ಕೂರಿಸಿದ್ದೀರಾ, ಸೀರೆನ ಯಾಕೆ ಉಡಿಸಲ್ಲ, ಯಾಕೆ ತಟ್ಟೆಲಿ ಇಟ್ಟಿದ್ದೀರಾ, ಮತ್ತೆ ಮಾಮೂಲಿ ಕಳಸನ ಎಲ್ಲಿ ಇಟ್ಟಿದ್ದೀರಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಇದು ತುಂಬಾ ಜನಕ್ಕೆ ತುಂಬಾನೇ ಯೂಸ್ಫುಲ್ ಆಗುವಂತ ಪ್ರಶ್ನೆಗಳು ಅಂತಾನೆ ನನಗೆ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಕೂಡ ಈ ಒಂದು ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾ ಇದ್ದೀನಿ. ಮೊದಲು ಮಡ್ಲಕ್ಕಿನ ಯಾಕೆ ದೇವರಿಗೆ ಕೊಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಪೂಜೆಗೆ ಇಟ್ಟಿರುವಂತ ಪ್ರತಿ ಒಂದು ವಸ್ತುನ ನಾವೇ ಉಪಯೋಗಿಸ್ತೀವಿ. ಅಮ್ಮನಿಗೆ ಇಟ್ಟಿರುವಂತ ಬಳೆ, ಸೀರೆ, ದುಡ್ಡು, ಹಣ್ಣು, ಹಂಪಲು, ನೈವೇದ್ಯ ಪ್ರತಿ ಒಂದನ್ನು ಕೂಡ ನಾವೇ ಉಪಯೋಗಿಸ್ತೀವಿ. ದೇವಿಗೆ ಇಟ್ಟಿರುವಂತ ಹೂ ಕೂಡ ಬಾಡಿಲ್ಲ ಅಂದ್ರೆ ಅದನ್ನು ಕೂಡ ತೆಗೆದು ನಾವು ಮನೆ ಬಾಗಿಲಿಗೆ ಮುಂಬಾಗಿಲಿಗೆ ಹಾಕ್ತೀವಿ, ದೇವರ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ಅದನ್ನು ಕೂಡ ನಾವು ಮುಂಬಾಗಿಲಿಗೆ ಹಾಕೊಳ್ತೀವಿ. ಹೀಗೆ ಪ್ರತಿ ಒಂದು ವಸ್ತುನು ಕೂಡ ನಾವೇ ಉಪಯೋಗಿಸ್ತೀವಿ. ನಮ್ಮಿಂದ ದೇವರಿಗೆ ಕೊಡೋಕ್ಕಾಗೋದು ಬರೀ ಭಕ್ತಿ ಒಂದೇನೆ, ಆದರೆ ತಾಯಿ ಮುತ್ತೈದೆಗೆ ನಾವು ಈ ರೀತಿ ಒಂದು ಬಾಗಿಣವನ್ನು ಅರ್ಪಣೆ ಮಾಡೋದು ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಅದು ಮುತ್ತೈದೆಯರಿಗೆ ಕೊಡಬೇಕು ಅಂತಾನೆ ಇಟ್ಟಿರುವಂಥದ್ದು ಮಡ್ಲಕ್ಕಿ ಅನ್ನೋದು. ಅಥವಾ ನಾವು ದೇವಸ್ಥಾನಕ್ಕೆ ಕೊಡಲಿಲ್ಲ ಅಂದ್ರೂ ಬೇರೆ ಯಾರಿಗಾದ್ರೂ ಆದರೂ ಕೊಡಲೇಬೇಕು. ಅದನ್ನು ಹಾಗೆ ನಾವೇ ಇಟ್ಕೋಬಾರ್ದು ಯಾವತ್ತೂ ಅಷ್ಟೇ. ಮಡ್ಲಕ್ಕಿಯನ್ನು ಮಾತ್ರ ನಮಗೆ ಕೊಟ್ಟಿದ್ದು ಮಾತ್ರ ನಾವು ಇಟ್ಕೋಬೇಕು. ನಾವು ದೇವರಿಗೆ ಅಂತ ಇಟ್ಟ ಮೇಲೆ ಅದನ್ನು ಹೇಗಾದರೂ ಮಾಡಿ ನಾವು ಅರ್ಪಣೆ ಮಾಡಲೇಬೇಕು. ಆ ಒಂದು ದೃಷ್ಟಿಯಿಂದನೇ ದೇವಸ್ಥಾನಕ್ಕೆ ಕೊಟ್ಬಿಡಿ ಅಂತ ನಾನು ಹೇಳಿದ್ದು. ಅಥವಾ ಹಬ್ಬದ ದಿನನೇ ನಮಗೆ ಬೇಕಾದವ್ರು ಯಾರಿಗಾದ್ರೂ ಬೇಕಾದ್ರೆ ನಾವು ಅವತ್ತಿನ ದಿವಸನೇ ಅದನ್ನ ಕೊಡ್ಬೋದು. ಆದ್ರೆ ದೇವರನ್ನ ಕದಲಿಸೋದಕ್ಕಿಂತ ಮುಂಚೆ ಪೂಜೆಗಿಟ್ಟಿರುವಂತ ಯಾವ ವಸ್ತುನು ನಾವು ತೆಗೆಯೋದಿಲ್ಲ ಅಲ್ವಾ. ಆ ಕಾರಣಕ್ಕಾಗೇನೆ ಹಬ್ಬ ಎಲ್ಲ ಮುಗಿದ ಮೇಲೆ ಒಂದು ವಾರದ ಒಳಗಡೆ ದೇವಸ್ಥಾನಕ್ಕೆ ಕೊಡಿ ಅಂತ ನಾನು ಹೇಳಿದ್ದು. ನಾವೀ ರೀತಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ದೇವರಿಗೇನೆ ಅರ್ಪಿಸಿದೀವಿ ಅನ್ನೋ ಒಂದು ತೃಪ್ತಿ ಭಾವನೆ ನಮಗಿರುತ್ತೆ. ಅದು ಅಲ್ಲದೆ ಆ ಅಕ್ಕಿಯಿಂದ ಅವರು ಪ್ರಸಾದನ ಮಾಡಿ ನಾಲ್ಕಾರು ಜನಕ್ಕೆ ಹಂಚ್ತಾರೆ. ಅದನ್ನ ನಾವೇ ಇಟ್ಕೊಂಡ್ರು ಕೂಡ ನಾವು ಏನಾದ್ರೂ ಪ್ರಸಾದನ ಮಾಡೇನೆ ತಿಂತೀವಿ, ಬರೀ ನಮ್ಮ ಮನೆಯವ್ರು ಮಾತ್ರನೇ ತಿಂತೀವಿ. ನಾವು ಈ ರೀತಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ತುಂಬಾ ಜನ ಪ್ರಸಾದದ ರೂಪದಲ್ಲಿ ಅದನ್ನ ಸ್ವೀಕರಿಸ್ತಾರೆ. ಅದರಿಂದ ನಮಗೆ ಒಂದು ಅನ್ನದಾನ ಮಾಡಿದಂತ ಪುಣ್ಯ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ರೀತಿ ಅಕ್ಕಿಯನ್ನ ನಾವು ದಾನ ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಏನಾದ್ರೂ ಚಂದ್ರನ ದೋಷ ಇದ್ರೆ ಅದರಿಂದ ಆಗುವಂತ ತೊಂದರೆಗಳೇನಾದ್ರೂ ಇದ್ರೆ ಅದು ತುಂಬಾನೇ ಬೇಗ ನಿವಾರಣೆ ಆಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಮಂಗಳ ದ್ರವ್ಯಗಳನ್ನ ಅಕ್ಕಿಯನ್ನ ನಾವು ದೇವಸ್ಥಾನಕ್ಕೆ ದಾನ ಮಾಡೋದು ತುಂಬಾ ಒಳ್ಳೇದು. ಅದು ಈ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ ಅಷ್ಟೇನೆ. ಈಗ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನಮ್ಗೆ ವ್ರತ ಮಾಡುವಂತ ಪದ್ಧತಿ ಇಲ್ಲ, ಆದ್ರೆ ಆ ದಿನ ನಾವು ಸಿಂಪಲ್ ಆಗಾದ್ರೂ ಹಬ್ಬ ಆಚರಣೆ ಮಾಡ್ಬೇಕು, ನಾವು ಹೇಗ್ ಪೂಜೆ ಮಾಡ್ಬೇಕು ಅಂತ ಕೇಳಿದ್ದೀರಾ. ನೀವು ಪ್ರತಿ ಶುಕ್ರವಾರ ಯಾವ ರೀತಿ ನೀವು ಕಳಸದ ಅಲಂಕಾರ ಆಗಿರ್ಬೋದು, ನೀವು ಮನೆಯಲ್ಲಿ ಪೂಜೆ ಹೇಗೆ ಮಾಡ್ತಿರೋ ಅದೇ ರೀತಿ ಮಾಡಿ. ಏನಂದ್ರೆ ವಿಶೇಷವಾಗಿ ಹೂವು ಸ್ವಲ್ಪ ಹೆಚ್ಚಾಗಿ ಹಾಕಿರ್ತೀವಿ, ಬಾಗಿಲಿಗೆ ತೋರಣಗಳನ್ನ ಕಟ್ಟಿರ್ತೀವಿ ಅಲ್ವಾ, ಅದೇ ರೀತಿನೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಿಮಗೂ ಕೂಡ ಸಮಯ ಇದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಮನೆಯಲ್ಲೂ ಕೂಡ ಪೂಜೆ ಆಗ್ತಾ ಇರುತ್ತೆ. ಆ ಸಮಯಕ್ಕೆ ನೀವು ಕೂಡ ನೀವೇನಾದ್ರೂ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹ ಇಟ್ಟಿದ್ದೀರಾ ಅಂದ್ರೆ, ಅಥವಾ ಲಕ್ಷ್ಮೀ ನಾರಾಯಣನ ವಿಗ್ರಹನ ಏನಾದ್ರೂ ಇಟ್ಟಿದ್ದೀರಾ ಅಂದ್ರೆ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ, ಅಥವಾ ಬರೀ ಹಾಲಿಂದನಾದರೂ ಅಭಿಷೇಕ ಮಾಡಿ. ಆ ನಂತರ ವಿಗ್ರಹಗಳಿಗೆ ಶುದ್ಧೋದಕ ಸ್ನಾನವನ್ನ ಮಾಡಿಸಿ ಗಂಧ ಅರಿಶಿಣ ಕುಂಕುಮನ ಹಚ್ಚಿ ಹೂವನ್ನ ಇಟ್ಟು ನೀವು ಚೆನ್ನಾಗಿ ಅಲಂಕಾರ ಮಾಡಿ. ತಾವರೆ ಹೂವು ಎಲ್ಲನೂ ಕೂಡ ಇಡ್ತೀರಾ? ಏನಂದ್ರೆ ಪದ್ಧತಿ ಇಲ್ಲ ಅಂತ ಹೇಳಿ ವ್ರತವನ್ನ ಆಚರಣೆ ಮಾಡೋದಿಲ್ಲ ಅಷ್ಟೇ ಅಲ್ವಾ. ನಿಮಗೆ ಗೊತ್ತಿರುವಂತ ಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ಬೋದು, ಅಷ್ಟೋತ್ತರವನ್ನ ಮಾಡ್ಬೋದು, ಅದ್ರ ಜೊತೆಗೆ ಕನಕಧಾರ ಸ್ತೋತ್ರವನ್ನು ಕೂಡ ಹೇಳ್ಬೋದು. ಇದ್ಯಾವುದು ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಬರೀ ಕನಕಧಾರ ಸ್ತೋತ್ರವನ್ನ ಹೇಳ್ಕೊಂಡ್ರು ಕೂಡ ಸಾಕು, ತುಂಬಾನೇ ಒಳ್ಳೇದು. ಬೆಳಗ್ಗೆ ಹೇಳೋದಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೂ ಸಂಜೆನಾದ್ರೂ ಹೇಳ್ಬೋದು, ಹೇಳೋದಕ್ಕೆ ಬರಲ್ಲ ಅನ್ನೋರು ಮೊಬೈಲಲ್ಲಾದ್ರೂ ಪ್ಲೇ ಮಾಡಿಕೊಂಡು ಕೇಳ್ಬೋದು, ತುಂಬಾನೇ ಒಳ್ಳೇದು. ಇನ್ನು ಸಂಜೆ ಕೂಡ ಅಷ್ಟೇ, ಹೊಸ್ಲಿಗೆ ಚೆನ್ನಾಗಿ ರಂಗೋಲಿ ಹಾಕಿ ದೀಪನ ಹಚ್ಚಿಡಿ. ಮನೆಗೆ ಬಂದವ್ರಿಗೆ ಅಂದ್ರೆ ನಿಮ್ಮನ್ನ ಕುಂಕುಮಕ್ಕೆ ಕರೆಯೋದಕ್ಕೆ ಅಂತ ಬಂದವ್ರಿಗೆ ಒಂದ್ 5 ಜನಕ್ಕಾದ್ರೂ ನೀವು ಕೂಡ ಕುಂಕುಮ ಕೊಟ್ಟು ಅವರಿಂದ ಆಶೀರ್ವಾದ ತಗೊಳ್ಳಿ. ಈ ರೀತಿ ನೀವು ಕೂಡ ಸರಳವಾಗಿ ಪೂಜೆನ ಮಾಡ್ಬೋದು. ಇನ್ನು ನೀವ್ಯಾಕೆ
ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತೀರಾ, ಆಗಿದ್ದಾಗ ಮಾಮೂಲಿ ಕಳಸವನ್ನ ಎಲ್ಲಿ ಇಡ್ತೀರಾ ಅಂತೆಲ್ಲ ಕೇಳಿದ್ರಿ ಅಲ್ವಾ. ಮೊದಲು ಒಂದು 5-6 ವರ್ಷ ನಾನು ಕೂಡ ಹಾಲ್ನಲ್ಲೇನೆ ಲಕ್ಷ್ಮಿಯನ್ನ ಕೂರಿಸ್ತಾ ಇದ್ದಿದ್ದು. ಬೆಳಗ್ಗೆ ಕಳಸನ ಇಟ್ಟು ಸಂಜೆ ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಿಬಿಡ್ತಾ ಇದ್ದೆ. ಆಮೇಲೆ ಇಲ್ಲ 3 ದಿನ ಇಟ್ಟರೆ ಒಳ್ಳೆಯದು, ಹಾಗೆ ಹೀಗೆ ಅಂತೆಲ್ಲ ಇದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ತಾ ಹಾಲ್ನಲ್ಲೇ ನಾವು ಇಡೋದ್ರಿಂದ ಹಾಲು ದೊಡ್ಡದಾಗಿದ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. 3 ದಿನ ನಾವು ಲಕ್ಷ್ಮಿಯನ್ನ ಕೂರಿಸಿದ್ರೆ ಪೊರ್ಕೆಯಿಂದ ಕಸ ಗುಡಿಸ್ಬಾರ್ದು, ಮತ್ತೆ ನಾವೆಲ್ಲ ಅಲ್ಲಲ್ಲೇ ಊಟ ಮಾಡ್ತಾ ಇರ್ತೀವಿ, ಎಂಜಲೆಲ್ಲ ಮಾಡಬಾರ್ದು, ಈ ತರದೆಲ್ಲ ಮನೆಯಲ್ಲಿ ದೊಡ್ಡವರು ತುಂಬಾನೇ ಅದ್ರ ಬಗ್ಗೆ ಕಂಡೀಷನ್ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾ ಇದ್ರು. ಆಗೇನ್ ಮಾಡಿದೆ, ಸರಿ ಬೇಡ ಅಂತ ಹೇಳಿ ದೇವ್ರ ಮನೆಯಲ್ಲೇ ಇಟ್ಟರೆ ಸಪ್ರೇಟ್ ಆಗೂ ಇರುತ್ತೆ, ಮಡಿಯಾಗೂ ಇರುತ್ತೆ, ನಾವು ಹೇಗೆ ಓಡಾಡಿದ್ರು ಊಟ ಮಾಡಿದ್ರು ಏನು ಮೈಲಿಗೆ ಆಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ದೇವ್ರ ಮನೆಯಲ್ಲೇ ಕೂಡ ಇಡೋದಕ್ಕೆ ಶುರು ಮಾಡಿದೆ. ನೀವು ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಹಳೆ ಮನೆಯಲ್ಲಿ ದೇವ್ರ ಮನೆ ಕೂಡ ತುಂಬಾನೇ ದೊಡ್ಡದಾಗಿತ್ತು, ಅಲ್ಲೂ ಕೂಡ ಚೆನ್ನಾಗಿ ನಾನು ಸ್ಟೆಪ್ಸ್ ಮಾಡಿಕೊಂಡು ನನಗೆ ಹೇಗೆಲ್ಲ ಅನುಕೂಲ ಬೇಕೋ ಆ ರೀತಿ ನಾನು ಅಲಂಕಾರನ ಮಾಡಿ ಇಡ್ತಾ ಇದ್ದೆ. ಇನ್ನೊಂದು ವಿಚಾರ ಹೇಳ್ತೀನಿ, ನನಗೆ ಹಾಲ್ನಲ್ಲಿ ಕೂರಿಸಿ ಪೂಜೆ ಮಾಡ್ತಾ ಇದ್ದಿದ್ದಕ್ಕಿಂತ ದೇವ್ರ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾನೇ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು, ಪೂಜೆನ ತುಂಬಾನೇ ಖುಷಿ ಖುಷಿಯಾಗಿ ಮಾಡೋದಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅದಾದ ನಂತರ ನಾನು ಈ ರೀತಿ ಜಾಗ ಬದಲಾವಣೆ ಮಾಡಿಕೊಂಡಾದ ನಂತರ ಸಾಕಷ್ಟು ನಮ್ಮಲ್ಲೂ ಕೂಡ ಬದಲಾವಣೆಗಳೇ ಆಯಿತು ಅಂತಾನೆ ಹೇಳ್ಬೋದು, ಅದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳೇ ಆಯಿತು ಅಂತಾನೆ ಹೇಳ್ಬೋದು. ಹಾಗಾಗಿ ಆಗಿಂದನೂ ನಾನು ದೇವ್ರ ಮನೆಯಲ್ಲೇನೆ ಲಕ್ಷ್ಮಿಯನ್ನ ಕೂರಿಸೋದಕ್ಕೆ ಶುರು ಮಾಡಿದ್ದೀನಿ. ಯಾಕೆ ಗೊತ್ತಾ, ನಾವು ಹಾಲ್ನಲ್ಲಿ ನಾವು ಕೂರಿಸ್ಬೇಕು ಅಂದ್ರೆ ತುಂಬಾನೇ ಕೆಲಸ ಹಿಡಿಯುತ್ತೆ. ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ನಾವು ಏನಾದರೂ ಬೇರೆ ರೀತಿ ರೆಡಿ ಮಾಡ್ಕೋಬೇಕು, ಸ್ಟೆಪ್ಸ್ ಮಾಡಬೇಕು, ಅದಕ್ಕೆಲ್ಲ ತುಂಬಾನೇ ಡೆಕೋರೇಷನ್ ಮಾಡಬೇಕು. ಮನೆಯಲ್ಲಿ ಯಾರು ನಮಗೆ ಹೆಲ್ಪ್ ಮಾಡೋರಿಲ್ಲ ಅಂದರೆ ಅದರಲ್ಲೂ ಕೂಡ ವರ್ಕಿಂಗ್ ವುಮೆನ್ಸ್ಗಳಿಗೆ ಇದು ತುಂಬ ಕಷ್ಟ ಆಗುತ್ತೆ. ಮನೇಲಿರೋ ಹೌಸ್ ವೈಫ್ಗಳಾದರೆ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಕೆಲಸ ಅಂತ ಮಾಡ್ಕೋತಾ ಇರ್ತಾರೆ, ಆದರೆ ವರ್ಕಿಂಗ್ ವುಮೆನ್ಗಳಿಗೆ ಇದು ಸಾಧ್ಯನೇ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆಗೇನಾಗುತ್ತೆ, ನೈಟು ನಿದ್ದೆಗೆಡಬೇಕು, ನಿದ್ದೆಗೆಟ್ಟು ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಪೂಜೆ ಮುಗಿತಿದ್ದ ಹಾಗೆ ನಮಗೆ ನಿದ್ರೆ ಎಳೆಯುತ್ತೆ. ದೇವ್ರನ್ನ ಕೂರಿಸಿರೋ ಟೈಮಲ್ಲಿ ಮನೆಯಲ್ಲಿ ನಾವು ನಿದ್ರೆ ಮಾಡಬಾರ್ದು ಆ ಥರ ಅಂತ ಹೇಳ್ತಾರೆ. ಇದೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತೆ ನಮ್ಗೆ ಯಾರು ಒಂದು ಸೀರೆ ಉಡಿಸೋದಕ್ಕೆ ಹೆಲ್ಪ್ ಮಾಡಲ್ಲ, ಒಂದು ತಟ್ಟೆ ಜೋಡಿಸೋದಕ್ಕೆ ಹೆಲ್ಪ್ ಮಾಡಲ್ಲ ಅಂತ ಅಂದಾಗ ನಮಗೂ ಕೂಡ ಮನಸ್ಸಲ್ಲಿ ತುಂಬ ಬೇಜಾರಾಗುತ್ತೆ. ಮನೆಗೆ ಒಳ್ಳೇದಾಗಲಿ ಅಂತ ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ನಮ್ಗೆ ಯಾರು ಸಪೋರ್ಟ್ ಮಾಡಲ್ವಲ್ಲ ಅಂತ. ಮನೆಯವ್ರನ್ನ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು, ನಮಗೆಲ್ಲ ತೊಂದರೆ ಕೊಡಬೇಡ ಅಂತ ಹೇಳ್ತಾರೆ. ತುಂಬ ಜನ ಮನೆಗಳಲ್ಲಿ ಇರುತ್ತೆ, ಎಲ್ಲ ನಡೆಯುತ್ತೆ. ಹೀಗಿರುವಾಗ ಒಂದು ರೀತಿ ಅಸಮಾಧಾನದಿಂದ ಎಲ್ಲ ಕೆಲಸ ನಾವೇ ಮಾಡಬೇಕು ಅಂತ ಒಂಥರ ಬೇಸರದಿಂದ ದುಃಖದಿಂದ ನಾವು ಪೂಜೆನ ಮಾಡಬಾರ್ದು. ಇದು ಪ್ರತಿಯೊಬ್ಬರಲ್ಲೂ ಕೂಡ ಹಾಗೆ ಆಗಿರುತ್ತೆ. ಮನೆಯಲ್ಲಿ ಯಾರು ಹೆಲ್ಪ್ ಮಾಡೋರಿಲ್ಲ ಅಂದಾಗ ಇಂಥ ಸಮಯದಲ್ಲಿ ಅನಿಸೋದು ನಮಗೂ ಕೂಡ ಹೆಣ್ಮಕ್ಳು ಇರಬೇಕು ಅಂತ ಅಲ್ವಾ ಸ್ನೇಹಿತರೆ. ಹೆಣ್ಮಕ್ಳಿದ್ರೆ ಒಂದು ಸ್ವಲ್ಪನಾದರೂ ಸಹಾಯ ಮಾಡೇ ಮಾಡ್ತಾರೆ. ಮನೆಯಲ್ಲಿ ನಾನು, ಯಜಮಾನರು, ಮಗ, ಅತ್ತೆ ಇಷ್ಟೇ ಜನ ಇರೋದು. ಅತ್ತೆ ಅವ್ರಿಗೆ ವಯಸ್ಸಾಗಿರುತ್ತೆ, ಅವ್ರು ಏನು ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ನನಗೆ ದೇವ್ರ ಮನೆಯಲ್ಲಿ ಕೂರಿಸೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾನೇ ಸಮಾಧಾನ ಅನ್ನಿಸ್ತು, ಖುಷಿ ಅನ್ನಿಸ್ತು, ಮತ್ತೆ ಕೆಲಸನೂ ಕೂಡ ತುಂಬ ಕಡಿಮೆ ಆಯಿತು. ಆಗ ನಾನು ದೇವ್ರಿಗೆ ಸೀರೆ ಉಡಿಸೋದನ್ನ ಸ್ಟಾಪ್ ಮಾಡಿ ಬ್ಲೌಸ್ ಪೀಸಲ್ಲೇ ನಾನು ಉಡಿಸೋದಕ್ಕೆ ಶುರು ಮಾಡಿದೆ. ತಟ್ಟೆನಲ್ಲಿ ಸೀರೆನ ಇಟ್ಟು ಒಂದು ಬ್ಲೌಸ್ ಪೀಸ್ ಇಡ್ತೀನಿ. ಮತ್ತೆ ಮದುವೆ ಆಗದೆ ಇರುವಂತ ಹೆಣ್ಮಕ್ಳು ಆ ಸೀರೆನ ನಮ್ಮ ಅಮ್ಮನಿಗೆ ಕೊಡ್ಬೋದಾ ಅಂತ ಕೇಳಿದ್ರಿ, ಖಂಡಿತ ಕೊಡ್ಬೋದು. ಮದುವೆ ಆಗಿರೋರಾದ್ರೆ ಆ ಸೀರೆನ ನಾವೇ ಉಪಯೋಗಿಸ್ಬೋದು. ಈಗ ನಾನು ಶುಕ್ರವಾರ ಬೆಳಗಿನ ಜಾವ ಕಳಸ ಇಟ್ಟು ಮೇಲೆ ಶನಿವಾರ ರಾತ್ರಿ ಅದನ್ನ ಕದಲಿಸಿ ಭಾನುವಾರ ಬೆಳಗ್ಗೆ ಒಳ್ಳೆ ಟೈಮ್ ನೋಡಿಕೊಂಡು ವಿಸರ್ಜನೆ ಮಾಡ್ತೀನಿ. ಸುಮಾರು ವರ್ಷದಿಂದ 3 ದಿನ ನಾನು ಲಕ್ಷ್ಮಿಯನ್ನ ಇಟ್ಟಿರ್ತೀನಿ. ಇದೇ ರೀತಿನೇ ನಾನು ಪೂಜೆ ಮಾಡ್ತಾ ಬಂದಿದ್ದೀನಿ. ಪ್ರತಿದಿನ ಕೂಡ ನೈವೇದ್ಯ, ಪೂಜೆ ಎಲ್ಲನೂ ಕೂಡ ಮಾಡ್ತಾ ಇರ್ತೀನಿ. ಮತ್ತೆ ನೀವು ಪ್ರತಿದಿನ ಪೂಜೆ ಮಾಡುವಂತ ಮಾಮೂಲಿ ಕಳಸ ಎಲ್ಲಿಟ್ಟಿದ್ದೀರಾ ಅಂತ ಕೇಳಿದ್ರಿ, ನಾನು ಈ ಅಲಂಕಾರ ಮಾಡಿರೋದೇನೆ ಮಾಮೂಲಿ ಕಳಸಕ್ಕೇನೆ. ಒಂದು ಮನೆಯಲ್ಲಿ ಈಗ ದೇವ್ರ ಮನೆಯಲ್ಲಿ ನಾವು ಕಳಸ ಇಟ್ಟು ಹಾಲ್ನಲ್ಲಿ ಲಕ್ಷ್ಮಿ ಕೂರಿಸ್ತೀವಿ ಅಂದರೆ ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಆದರೆ ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕೂರಿಸೋದ್ರಿಂದ ಅಲ್ಲಿ 2-2 ಕಳಸ ಇಡಬಾರ್ದು. ಆದರೂ ಕೂಡ ಶಾಸ್ತ್ರಕ್ಕೆ ಕೆಲವರು ಒಂದು ಚಿಕ್ಕ ಕಳಸನ ಇಟ್ಟಿರ್ತಾರೆ, ನಾನು ಕೂಡ ಒಂದ್ಸಲ ಹಾಗೆ ಇಟ್ಟೆ. ಆದರೆ ಮನೆಯಲ್ಲಿ ದೊಡ್ಡವರು 2 ಕಳಸ ಒಂದೇ ಕಡೆ ಇಟ್ಟಿದೀಯಾ, ಇಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಇಡ್ತಾ ಇಲ್ಲ, ಮಾಮೂಲಿ ಕಳಸಕ್ಕೇನೆ ಈ ರೀತಿ ಅಲಂಕಾರ ಮಾಡಿ ಅಲ್ಲೇ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ತುಂಬಾನೇ ಒಳ್ಳೆಯದಾಗಿದೆ ಇದರಿಂದ. ಮನೆಯಲ್ಲಿ ಯಾರಾದರೂ ತೀರು ಹೋಗಿದ್ರೆ ಆ ವರ್ಷದಲ್ಲಿ ಹಬ್ಬ ಮಾಡಬಾರ್ದ, ನಾವು ಹೇಗೆ ಮಾಡೋದು, ಏನು ಮಾಡೋದು, ಯಾವ ವ್ರತನೂ ಮಾಡಬಾರ್ದ ಅಂತ ಪದೇ ಪದೇ ಕೇಳ್ತಾನೆ ಇದ್ದೀರಾ, ಖಂಡಿತವಾಗ್ಲೂ ಮಾಡೋ ಹಾಗಿಲ್ಲ. 1 ವರ್ಷ ಯಾವುದೇ ವ್ರತ ಆಚರಣೆ ಮಾಡೋ ಹಾಗಿಲ್ಲ. ಇನ್ನೂ ಕೆಲವರು 3 ವರ್ಷಗಳ ಕಾಲ ಯಾವ ವ್ರತ ಆಚರಣೆಯನ್ನು ಕೂಡ ಮಾಡಲ್ಲ. ಆದರೆ 1 ವರ್ಷ ಮಾಡಬಾರ್ದು ಅನ್ನೋ ಮಾತ್ರ ಪದ್ಧತಿ ಇದೆ. ಹಾಗಾಗಿ ನೀವು ಏನು ಮಾಡ್ಬೋದು ಅಂದರೆ,
ಹಬ್ಬದ ದಿವಸ ಪೂಜೆ ಎಲ್ಲಾನು ಕೂಡ ಮಾಡ್ಬೋದು, ಆದ್ರೆ ನೈವೇದ್ಯ ಮಾಡಬಾರ್ದು, ತೆಂಗಿನಕಾಯಿ ಹೊಡಿಬಾರ್ದು ಅಂತಾರೆ. ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು, ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಕಾಯಿ ಹೊಡಿಸ್ಬಾರ್ದು ಅಂತಾರೆ. ಮತ್ತೆ ಮನೆಗಳಲ್ಲಿ ಪೂಜೆ ಮಾಡಿದಾಗ ನೈವೇದ್ಯ ಕೂಡ ಮಾಡೋದಿಲ್ಲ ಯಾರೂ, ಬರೀ ಹಣ್ಣು ಮಾತ್ರ ಇಟ್ಟು ನೈವೇದ್ಯ ಮಾಡ್ಬೋದು ಅಷ್ಟೇನೆ. ಮತ್ತೆ ಹೊಸ ಬಟ್ಟೆನು ಕೂಡ ಹಾಕೋಬಾರ್ದು, ಅವತ್ತಿಗೆ ಹಾಕೋಬೇಕು ಅಂತ ಏನಾದ್ರೂ ನೀವು ಹೊಸ ಬಟ್ಟೆ ತಂದಿದ್ರೆ ಅದನ್ನ ಬೇರೆ ಯಾವ್ದಾದ್ರು ದಿನ ಮೈ ಮೇಲೆ ಹಾಕಿ ತೆಗೆದಿಟ್ಟು ಆ ನಂತರ ನೀವು ಹಬ್ಬದ ದಿನ ಹಾಕೋಬಹುದು. ಮಕ್ಕಳಿಗಾದ್ರೂ ಅಷ್ಟೇ, ದೊಡ್ಡವರಾದ್ರೂ ಅಷ್ಟೇ, ಇದೇ ರೀತಿನೇ ನೀವು ಮಾಡಬೇಕು. ಮತ್ತೆ ಹಬ್ಬದ ದಿನ ಹಬ್ಬದ ಅಡುಗೆ ಮಾಡಬಾರ್ದು ಅಂತಾರೆ. ತುಂಬಾ ಜನ ಹಬ್ಬ ಮಾಡಬಾರ್ದು ಅಂದ್ರೆ ಪೂಜೆ ಮಾತ್ರ ಮಾಡಬಾರ್ದು ಅಂತ ತಿಳ್ಕೊಂಡಿರ್ತೀರಾ, ಆದ್ರೆ ಹಬ್ಬ ಅಂದ್ರೇನೆ ನಾವು ಸಂಭ್ರಮದಿಂದ ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಪೂಜೆಗೂ ಹಬ್ಬಕ್ಕೂ ಯಾವುದೇನು ಸಂಬಂಧ ಇಲ್ಲ, ಯಾಕಂದ್ರೆ ಪ್ರತಿದಿನ ನಾವು ಪೂಜೆ ಮಾಡ್ತಾ ಇರ್ತೀವಿ. ಹಾಗಾಗಿ ಹಬ್ಬದ ದಿನ ನಾವು ಪೂಜೆ ಮಾಡಬಹುದು, ಹಬ್ಬದ ಅಡುಗೆ ಮಾತ್ರ ಮಾಡಬಾರ್ದು ಅಷ್ಟೇ. ಬೇರೆ ದಿನ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ಬಹುದು. ಹಬ್ಬದ ದಿನ ಮಾಮೂಲಿಯಾಗಿ ಪೂಜೆ ಮಾಡಿ ಸಾಧಾರಣವಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅಷ್ಟೇನೆ. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇದೆಲ್ಲ, ಹಾಗಾಗಿ ಯಾರ ರೀತಿ ಹಬ್ಬ ಮಾಡಲ್ವೋ ಅಂತವ್ರನ್ನ ಅವ್ರ ಮನೆಗೆ ಹಬ್ಬಕ್ಕೆ ಕರೆದಿರ್ತಾರೆ ಅವತ್ತು. ಆ ರೀತಿ ಬೇಕಾದ್ರೆ ನೀವು ಹೋಗ್ಬೋದು. ಇನ್ನು ತುಂಬಾ ಜನಕ್ಕೆ ಪ್ರತಿ ವರ್ಷ ಹಬ್ಬ ಆಚರಣೆ ಮಾಡ್ಕೊಂಡು ಬಂದ್ಬಿಟ್ಟಿರೋರ್ಗೆ ಸಡನ್ ಆಗಿ ಈ ರೀತಿ ಈ ವರ್ಷ ಹಬ್ಬ ಮಾಡಬಾರ್ದು ಅಂದಾಗ ತುಂಬಾನೇ ಮನಸ್ಸಿಗೆ ಬೇಜಾರಾಗತ್ತೆ, ನಾವು ಹೇಗೆ ಮಾಡದೇ ಇರೋದು ಅಂತ ಅನ್ಸುತ್ತೆ. ಹಾಗಾಗಿ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ಈ ರೀತಿ ಲಕ್ಷ್ಮಿ ಕೂರಿಸೋರಿಗೆ ಬೆಳಗ್ಗೆ ಬೇಗ ಹೋಗಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿಕೊಡಿ. ತುಂಬಾನೇ ಖುಷಿಯಾಗತ್ತೆ, ಅವ್ರಿಗೂ ಕೂಡ ಸಹಾಯ ಆಗತ್ತೆ, ಮತ್ತೆ ನಿಮಗೂ ಕೂಡ ಒಂದು ಸೇವೆ ಮಾಡಿದಂಥ ಪುಣ್ಯ ಸಿಗತ್ತೆ, ನಿಮ್ಮ ಆಸೆನೂ ನೆರವೇರುತ್ತೆ. ಈ ವರ್ಷದಿಂದ ಹೊಸದಾಗಿ ವ್ರತವನ್ನ ಶುರು ಮಾಡೋರಿಗೆ ಸುಲಭ ಆಗ್ಲಿ ಅಂತ ಕಳಸದ ಅಲಂಕಾರ, ತೆಂಗಿನಕಾಯಿ ಅಲಂಕಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ಅದು ಅಲ್ಲದೆ ಯಾವ್ಯಾವ ಮಂತ್ರ ಸ್ತೋತ್ರವನ್ನ ಹೇಳಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹೊಸಬರು ದಯವಿಟ್ಟು ವಿಡಿಯೋಗಳನ್ನ ಚೆಕ್ ಮಾಡಿ ನೀವು ನೋಡಿ ತಿಳ್ಕೊಳ್ಬಹುದು. ದಯವಿಟ್ಟು ವಿಡಿಯೋಸ್ನ ಚೆಕ್ ಮಾಡಿ, ಪ್ರತಿಯೊಂದರದ್ದು ಕೂಡ ನಾನು ವಿಡಿಯೋನ ಹಾಕಿದ್ದೀನಿ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ನನಗೆ ತಿಳಿದಂತ ಒಂದಷ್ಟು ಉತ್ತರಗಳನ್ನ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಪೂಜಾ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.